ಯಾಕೆ ಸ್ಟ್ಯಾಂಡ್ ಅಲ್ಲ, ನಾನು ಹೇಳ್ತಿರೋದು ಸಿ ಹೊಟ್ಟೆ ಪಾಡಿಗೆ ದುಡ್ಕೊಂಡು ದಿನ ಬೆಳಗಾದ್ರೆ ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಏನೋ ಒಂದು ಕಳ್ಳತನ ಮಾಡಿದೆ, ಸುಳ್ಳು ಹೇಳದೆ, ಮೋಸ ಮಾಡಿದೆ, ಬೆವರು ಸುರಿಸ್ಕೊಂಡು ತಿನ್ನವ್ರಿಗೆ ನೀವು ಇಷ್ಟು 500 ಅವ್ರು ಹಾಕಂದಿದಾರ್ರಿ ಅಂತ ಹೇಳಿ 500 ಕೇಸ್ ಹಾಕಿದ್ರೆ ಅವ್ ಎಲ್ಲಿ ಸಾಯ್ಬೇಕು? ಅವ್ರೇನ್ ದೊಡ್ಡವ್ರಲ್ರಿ? ಆಟೋ ಓಡಿಸ್ಕೊಂಡು ಸಾಲ, ಆಟೋದ ಸಾಲ ಕಟ್ಟಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋರು ಇವಾಗ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತಂದ್ರೆ ಟಾರ್ಗೆಟ್ ಅನ್ನು ಗುಬ್ಬಿಗಳ ಮೇಲೆ ಬ್ರಹ್ಮಾಸ್ತ್ರ ಹೊಡೆಯೋಕೆ ಟಾರ್ಗೆಟ್ ಕೊಟ್ಟಿರಲ್ಲ ಸರ್. ನೀವು ಗವರ್ಮೆಂಟ್ ನಲ್ಲಿ ಕೆಲಸ ಮಾಡ್ತೀರಾ, ನಾನು ಗವರ್ಮೆಂಟ್ ನಲ್ಲೇ ಕೆಲಸ ಮಾಡ್ತೀನಿ, ಪ್ರತಿಯೊಂದನ್ನು ಕೂಡ ಕಾನೂನು ಚೌಕಟ್ಟಿನಲ್ಲಿ ಏನೂ ಆಗೋದಿಲ್ಲ. ನಂದು ಒಂದೇ ರಿಕ್ವೆಸ್ಟ್, ಒಂದೇ ಕಾಳಜಿ, ನಾನು ಜಾಸ್ತಿ ಎಲ್ಲೂ ಹೋಗೋದಿಲ್ಲ. ಯಾಕೆ ಇವತ್ ಬಂದಿದ್ದೀನಿ ಅಂದ್ರೆ ಬಡವರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಇವ್ರಿಗೆ ತೊಂದರೆ ಆದ್ರೆ ಇವತ್ ಬರೀ ನಿಮ್ಮ ಹತ್ರಗಡೆ ಬಂದ್ ಕೂತಿದ್ದೀನಿ, ನಾಳೆ ಬಂದ್ ಬಾಗಿಲ ತೆಳಗಡೆ ಇಲ್ಲ. ದಟ್ ಈಸ್ ಮೈ ದಿಸ್ ಒನ್. ನೀವ್ ಎಲ್ಲ ಕಾನೂನು ಪ್ರಕಾರ ಮಾಡ್ತೀರೇನ್ರಿ? ಏನು ಮಾಡಕ್ ಸಾಧ್ಯ ಇಲ್ಲ ಸರ್. ನೀವು ಪ್ರೆಷರ್ ಇದ್ರೆ ನೀವು ಬೇರೆ ರೀತಿ ಅದನ್ನ ಕನ್ವಿನ್ಸ್ ಮಾಡಿ. ನಾನ್ ನಿಮ್ಗೆ ಒಂದೇ ಹೇಳ್ತೀನಿ, ನಾನ್ ಡಿ ಸಿ ಅವ್ರಿಗೆ ಈಗ ಇಲ್ಲಿಂದ ಅನ್ಸಿದ್ರೆ ಡಿ ಸಿ ಅವ್ರಿಗೆ ಹೋಗ್ತೀನಿ, ನಾನು ಬೇರೆ ಕೆಲ್ಸಕ್ಕಿದ್ರೆ ಹೋಗ್ತೀನಿ. ನೀವಿಷ್ಟು ಗೆರೆ ಕೊರೆದು ಇಲ್ಲಿ ಸ್ಟೀಲ್ ತೆಗ್ದಿದ್ದಾರೆ, ಇಲ್ಲಿ ರಾಡ್ ತೆಗ್ದಿದ್ದಾರೆ, ಇಲ್ಲಿ ಅದನ್ನು ಅದೇ ಊಟ ಮಾಡಕ್ ಎರಡು ಹೊತ್ತಿಗೆ ದುಡ್ಕೊಂಡು ತಿಂತ ಇದಾರೆ. ನಮ್ ದೇಶದಲ್ಲಿ ಉದ್ಯೋಗ ಇಲ್ಲ, ಮೊದ್ಲೇ ಮಾಡಕ್ ಬಿಡ್ರಿ ಅವ್ರನ್ನ. ಇಟ್ ಇಸ್ ಮೈ ರಿಕ್ವೆಸ್ಟ್. ನೀವು ಅಲ್ಲೆಲ್ಲ ಕೇಸ್ ಗೀಸ್ ಈಗೇನ್ ಫೈನ್ ಅದು ಕಟ್ಟ ಅಂತ ಹೇಳಾರೇನ್ರಪ್ಪ ನಿಮ್ಗ? ಇದೆಲ್ಲ ಕಟ್ಟಕ್ ಆಗೋದಿಲ್ಲ. ಮಿನಿಮಮ್ ಫೈನ್ ಕೊಡಿ. ನಾನು ಗವರ್ಮೆಂಟ್ ಪರವಾಗಿನೂ ನಾನೇ ಮಾತಾಡ್ಬೇಕಾಗತ್ತೆ. ಮಿನಿಮಮ್ ಫೈನ್ ಇದನ್ ಮಾಡಿಕೊಡಿ, ಅವ್ರಿಗೆ ಕಟ್ಟಿಸ್ತೀನಿ ನಾನು. ಹದಿನೇಳು ಸಾವಿರ ರೂಪಾಯಿ ವಿಷಯ ತಗೊಂಡ್ ಸರ್. ಒಂದ್ ಕೆಲಸ ಏನಿಲ್ಲಪ್ಪ, ಏನಿಲ್ಲ. ಯಾಕೆ ಸ್ಟ್ಯಾಂಡ್ ಅಲ್ಲ, ನಾನು ಹೇಳ್ತಿರೋದು ಸಿ ಹೊಟ್ಟೆ ಪಾಡಿಗೆ ದುಡ್ಕೊಂಡು ದಿನ ಬೆಳಗಾದ್ರೆ ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಏನೋ ಒಂದು ಕಳ್ಳತನ ಮಾಡಿದೆ, ಸುಳ್ಳು ಹೇಳದೆ, ಮೋಸ ಮಾಡಿದೆ, ಬೆವರು ಸುರಿಸ್ಕೊಂಡು ತಿನ್ನವ್ರಿಗೆ ನೀವು ಇಷ್ಟು 500 ಅವ್ರು ಹಾಕಂದಿದಾರ್ರಿ ಅಂತ ಹೇಳಿ 500 ಕೇಸ್ ಹಾಕಿದ್ರೆ ಅವ್ ಎಲ್ಲಿ ಸಾಯ್ಬೇಕು? ಅವ್ರೇನ್ ದೊಡ್ಡವ್ರಲ್ರಿ? ಆಟೋ ಓಡಿಸ್ಕೊಂಡು ಸಾಲ, ಆಟೋದ ಸಾಲ ಕಟ್ಟಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋರು ಇವಾಗ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತಂದ್ರೆ ಟಾರ್ಗೆಟ್ ಅನ್ನು ಗುಬ್ಬಿಗಳ ಮೇಲೆ ಬ್ರಹ್ಮಾಸ್ತ್ರ ಹೊಡೆಯೋಕೆ ಟಾರ್ಗೆಟ್ ಕೊಟ್ಟಿರಲ್ಲ ಸರ್. ನೀವು ಗವರ್ಮೆಂಟ್ ನಲ್ಲಿ ಕೆಲಸ ಮಾಡ್ತೀರಾ, ನಾನು ಗವರ್ಮೆಂಟ್ ನಲ್ಲೇ ಕೆಲಸ ಮಾಡ್ತೀನಿ, ಪ್ರತಿಯೊಂದನ್ನು ಕೂಡ ಕಾನೂನು ಚೌಕಟ್ಟಿನಲ್ಲಿ ಏನೂ ಆಗೋದಿಲ್ಲ. ನಂದು ಒಂದೇ ರಿಕ್ವೆಸ್ಟ್, ಒಂದೇ ಕಾಳಜಿ, ನಾನು ಜಾಸ್ತಿ ಎಲ್ಲೂ ಹೋಗೋದಿಲ್ಲ. ಯಾಕೆ ಇವತ್ ಬಂದಿದ್ದೀನಿ ಅಂದ್ರೆ ಬಡವರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಇವ್ರಿಗೆ ತೊಂದರೆ ಆದ್ರೆ ಇವತ್ ಬರೀ ನಿಮ್ಮ ಹತ್ರಗಡೆ ಬಂದ್ ಕೂತಿದ್ದೀನಿ, ನಾಳೆ ಬಂದ್ ಬಾಗಿಲ ತೆಳಗಡೆ ಇಲ್ಲ. ದಟ್ ಈಸ್ ಮೈ ದಿಸ್ ಒನ್. ನೀವ್ ಎಲ್ಲ ಕಾನೂನು ಪ್ರಕಾರ ಮಾಡ್ತೀರೇನ್ರಿ? ಏನು ಮಾಡಕ್ ಸಾಧ್ಯ ಇಲ್ಲ ಸರ್. ನೀವು ಪ್ರೆಷರ್ ಇದ್ರೆ ನೀವು ಬೇರೆ ರೀತಿ ಅದನ್ನ ಕನ್ವಿನ್ಸ್ ಮಾಡಿ. ನಾನು ನಿಮ್ಗೆ ಒಂದೇ ಹೇಳ್ತೀನಿ, ನಾನು ಡಿ ಸಿ ಅವ್ರಿಗೆ ಈಗ ಇಲ್ಲಿಂದ ಅನ್ಸಿದ್ರೆ ಡಿ ಸಿ ಅವ್ರಿಗೆ ಹೋಗ್ತೀನಿ, ನಾನು ಬೇರೆ ಕೆಲ್ಸಕ್ಕಿದ್ರೆ ಹೋಗ್ತೀನಿ. ನೀವಿಷ್ಟು ಗೆರೆ ಕೊರೆದು ಇಲ್ಲಿ ಸ್ಟೀಲ್ ತೆಗ್ದಿದ್ದಾರೆ, ಇಲ್ಲಿ ರಾಡ್ ತೆಗ್ದಿದ್ದಾರೆ, ಇಲ್ಲಿ ಅದನ್ನು ಅದೇ ಊಟ ಮಾಡಕ್ ಎರಡು ಹೊತ್ತಿಗೆ ದುಡ್ಕೊಂಡು ತಿಂತ ಇದಾರೆ. ನಮ್ ದೇಶದಲ್ಲಿ ಉದ್ಯೋಗ ಇಲ್ಲ, ಮೊದ್ಲೇ ಮಾಡಕ್ ಬಿಡ್ರಿ ಅವ್ರನ್ನ. ಇಟ್ ಇಸ್ ಮೈ ರಿಕ್ವೆಸ್ಟ್. ನೀವು ಅಲ್ಲೆಲ್ಲ ಕೇಸ್ ಗೀಸ್ ಈಗೇನ್ ಫೈನ್ ಅದು ಕಟ್ಟ ಅಂತ ಹೇಳಾರೇನ್ರಪ್ಪ ನಿಮ್ಗ? ಇದೆಲ್ಲ ಕಟ್ಟಕ್ ಆಗೋದಿಲ್ಲ. ಮಿನಿಮಮ್ ಫೈನ್ ಕೊಡಿ. ನಾನು ಗವರ್ಮೆಂಟ್ ಪರವಾಗಿನೂ ನಾನೇ ಮಾತಾಡ್ಬೇಕಾಗತ್ತೆ. ಮಿನಿಮಮ್ ಫೈನ್ ಇದನ್ ಮಾಡಿಕೊಡಿ, ಅವ್ರಿಗೆ ಕಟ್ಟಿಸ್ತೀನಿ ನಾನು. ಹದಿನೇಳು ಸಾವಿರ ರೂಪಾಯಿ ವಿಷಯ ತಗೊಂಡ್ ಸರ್. ಒಂದ್ ಕೆಲಸ ಏನಿಲ್ಲಪ್ಪ, ಏನಿಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.